ಸದ್ಯದಲ್ಲೇ ಎದುರಾಗಲಿದೆ ಬಿಬಿಎಂಪಿಯ ಚುನಾವಣೆ. ಇನ್ನು ಬೆಂಗಳೂರು ಪ್ರತಿನಿಧಿಸುವ ಸಚಿವರಿಗೆ ಈಗಾಗಲೇ ಉಸ್ತುವಾರಿ ಕೂಡ ಸಿಕ್ಕಿಲ್ಲ. ಇನ್ನು ಬಿಬಿಎಂಪಿ ಎಲೆಕ್ಷನ್ ಬಗ್ಗೆ ಬೆಂಗಳೂರು ಸಚಿವರಿಗೆ ಒಂದು ರೀತಿಯ ಭೀತಿ ಕೂಡ ಶುರುವಾಗಿದೆಯಂತೆ. ಎಲೆಕ್ಷನ್ ಘೋಷಿಸಿದರೆ ಅದನ್ನು ನಿಭಾಯಿಸೋದು ಹೇಗೆ? ಹೀಗಾಗಿ ಬಿಬಿಎಂಪಿ ಎಲೆಕ್ಷನ್ ಘೋಷಣೆ ಆಯಿತು ಅಂತ ಆದರೆ ನಿಜಕ್ಕೂ ಆ ಎಲೆಕ್ಷನ್ ನಾವು ನಿಭಾಯಿಸಬಹುದಾ ಅನ್ನುವಂಥ ಭೀತಿ ಶುರುವಾಗಿದೆಯಂತೆ. ನಗರವನ್ನು ಪ್ರತಿನಿಧಿಸುವಂತಹ ಸಚಿವರಲ್ಲಿ ಈ ಒಂದು ಗೊಂದಲ ಅಥವಾ ಆತಂಕ ಹೆಚ್ಚಿದೆ. ಹೇಗೆ ಚುನಾವಣೆಯನ್ನು ಎದುರಿಸೋದು ಅನ್ನುವಂಥ ಗೊಂದಲಕ್ಕೀಡಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಮಧುಸೂದನ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಧುಸೂದನ್, ಬಿಬಿಎಂಪಿ ಎಲೆಕ್ಷನ್ ಒಂದು ವೇಳೆ ಅನೌನ್ಸ್ ಆಯಿತು ಅನ್ನೋದಾದರೆ ಬೆಂಗಳೂರಿನ ಕೆಲ ಸಚಿವರುಗಳಿಗೆ ಯಾಕೆ ಭೀತಿ, ಅಂದರೆ ಎದುರಿಸೋದಕ್ಕೆ ಸನ್ನದ್ಧವಾಗಿಲ್ವ, ಯಾವ ರೀತಿ ಆತಂಕ ಕಾಡ್ತಾ ಇದೆ ಮಧುಸೂದನ್? ಸೋಮಣ್ಣ, ಈಗ ಸದ್ಯದಲ್ಲೇ ಎದುರಾಗುವಂತಹ ಬಿಬಿಎಂಪಿ ಚುನಾವಣೆಯ ಮೇಲೆ ಎಲ್ಲರ ಕಣ್ಣು ಇದೆ. ಈ ಹಿಂದೆ 2010 ಮತ್ತು 2015 ಎರಡು ಬಾರಿ ಬಿಬಿಎಂಪಿ ಚುನಾವಣೆಯನ್ನು ಎದುರಿಸಿರೋ ಅಂತ ಪಾಲಿಕೆ ಸದಸ್ಯರಿಗೆ 198 ವಾರ್ಡ್ಗಳ ಪರಿಚಯ ಇತ್ತು. 198 ವಾರ್ಡ್ಗಳಲ್ಲಿ ಅವರು ಪ್ರತಿನಿಧಿಸ್ತಾ ಇದ್ರು. ಮೀಸಲಾತಿ ಪಟ್ಟಿ ಆ ಕಡೆ ಈ ಕಡೆ ಆದ್ರೂ ಮನೆಯಲ್ಲಿ ತಮ್ಮ ಕುಟುಂಬದಲ್ಲಿ ಇರೋರನ್ನ ಯಾರಾದರೂ ಒಬ್ಬರನ್ನ ನಿಲ್ಲಿಸಿ ಗೆದ್ಕೊಂಬರೋ ಅಂತ ಒಂದು ಅವಕಾಶ ಇರ್ತಾ ಇತ್ತು. ಆದರೆ ಈ ಬಾರಿ 243 ವಾರ್ಡ್ಗಳು ಆಗ್ತಾ ಇದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ. ಈ 243 ವಾರ್ಡ್ಗಳನ್ನು ಕೂಡ ಪರಿಚಯ ಮಾಡ್ಕೋಬೇಕು. ಜೊತೆಗೆ ಬೆಂಗಳೂರನ್ನು ಪ್ರತಿನಿಧಿಸೋ ಅಂತ ಸಚಿವರುಗಳು ಇಲ್ಲ ಅನ್ನೋ ಒಂದು ನೇರವಾದಂಥ ಆರೋಪ ಇದ್ದೇ ಇದೆ. ಇದನ್ನು ಕಾಂಗ್ರೆಸ್ ಪ್ರಬಲ ಅಸ್ತ್ರವಾಗಿ ಮಾಡ್ಕೊಳ್ಳುತ್ತೆ. ಬಸವರಾಜ ಬೊಮ್ಮಾಯಿ ಅವರ ಕೈನಲ್ಲಿ ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ಇದೆ. ಆದರೆ ಬಸವರಾಜ ಬೊಮ್ಮಾಯಿ ಬೆಂಗಳೂರವರೇ ಅಲ್ವಲ್ಲ, ಯಾರು ನಿಭಾಯಿಸ್ತಾರೆ? ಆರ್ ಅಶೋಕ್ ಅವ್ರಿಗೆ ಯಾವ ಜಿಲ್ಲೆಯ ಉಸ್ತುವಾರಿನೂ ಕೊಟ್ಟಿಲ್ಲ. ಅದಕ್ಕೆ ಅಂತ ಅವ್ರನ್ನ ತಗೊಂಡೋಗಿ ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ರೆ ಬೇರೆಯವ್ರು ಒಪ್ಪಲ್ಲ. ಹೀಗಾಗಿ ಹೊರಗಡೆಯಿಂದ ಬಂದಂಥವರು ಇಲ್ಲಿಯ ಉಸ್ತುವಾರಿ ತೆಗೆದುಕೊಂಡ್ರೆ ಹೇಗೆ? ಬೆಂಗಳೂರಿಗೆ ಪರಿಪಕ್ವವಾದಂಥ ಅನುದಾನ ಈ ತನಕ ಇನ್ನೂ ಸಿಕ್ಕಿಲ್ಲ. ಅನುದಾನ ಸಿಗ್ತಾ ಇದೆ, ಆದರೆ ನಿರೀಕ್ಷಿಸಿದ ಮಟ್ಟಕ್ಕೆ ಅನುದಾನ ಸಿಗ್ತಾ ಇಲ್ಲ. ಅತ್ಯಂತ ಹೆಚ್ಚು ತೆರಿಗೆ ಕಟ್ಟುವಂಥ ಮಂದಿ ಇರೋವಂಥದ್ದು ಬೆಂಗಳೂರಿನಲ್ಲಿ, ಆದರೆ ಬೆಂಗಳೂರಿಗೆ ಪೂರಕವಾಗಿ ಬೇಕಾದಷ್ಟು ಅನುದಾನ ಈ ತನಕ ಕೊಡಲಿಕ್ಕೆ ಆಗಿಲ್ಲ, ಒದಗಿಸ್ಲಿಕ್ಕೆ ಆಗಲಿಲ್ಲ. ಇನ್ನು ಸಿಟಿ ರೌಂಡ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ ಅವರು? ಸಿಟಿ ರೌಂಡ್ಸ್ ಖಂಡಿತ ಮಾಡ್ತಾ ಇಲ್ಲ. ಸಿಟಿ ರೌಂಡ್ಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಜನಸಾಮಾನ್ಯರ ಸಮಸ್ಯೆಯನ್ನು ಅರ್ಥಕೊಳ್ಳೋದಾದ್ರೂ ಯಾವಾಗ, ಅದನ್ನು ಸರಿ ಮಾಡೋದಾದ್ರೂ ಯಾವಾಗ? ಜನಸಾಮಾನ್ಯರ ಸಮಸ್ಯೆಯನ್ನು ಸರಿ ಮಾಡದೆ ಜನರ ಬಳಿ ಹೋಗಿ ಮತವನ್ನು ಕೇಳೋದು ಹೇಗೆ? ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಒಂದಷ್ಟು ಆತಂಕಕ್ಕೆ ಯಾರೆಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಲ್ಲ ಅವರು ಆತಂಕಕ್ಕೊಳಗಾಗಿದ್ದಾರೆ. ಇದರ ಜೊತೆಗೆ ಹಾಲಿ ಬೆಂಗಳೂರಿನ ಪ್ರತಿನಿಧಿಸೋ ಅಂಥ ಶಾಸಕರುಗಳದ್ದು ಒಂದು ಗುಂಪು, ಹಾಲಿ ಬೆಂಗಳೂರಿನ ಪ್ರತಿನಿಧಿಸೋ ಅಂಥ ಸಚಿವರದ್ದು ಒಂದು ಗುಂಪು. ಯಾರಿಗೆ ಉಸ್ತುವಾರಿ ಕೊಡ್ತಾರೋ ಏನೋ, ಉಸ್ತುವಾರಿ ಕೊಟ್ಟರೆ ಏನಾಗುತ್ತೋ ಏನೋ. ಮುಂದಿನ ವರ್ಷ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಬರ್ತಾ ಇದೆ. ಒಂದು ವೇಳೆ ಬಿಜೆಪಿ ಏನಾದರೂ ಬಿಬಿಎಂಪಿನಲ್ಲಿ ಗೆಲ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ವರ್ಷ ಚುನಾವಣೆಯಲ್ಲಿ ನಮ್ಮ ಹಣೆ ಬರಹ ಏನು? ಮತ್ತಷ್ಟು ಸೀಟ್ಗಳು ಕಡಿಮೆ ಆಗಿಬಿಟ್ರೆ ಏನು ಮಾಡೋದು? ಬಿಬಿಎಂಪಿಯಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿದ್ರೆ ನಾವು ಇವಾಗಲೇ ಎಫರ್ಟ್ ಹಾಕ್ಬೇಕಲ್ಲ, ಈಗ ಆಗ್ತಿರೋಂಥ ಎಫರ್ಟ್ ಸಾಲ್ತಾ ಇಲ್ವಲ್ಲ, ಏನು ಮಾಡೋದು? ಹೀಗೆ ಸಾಲು ಸಾಲು ಆತಂಕ ಗೊಂದಲಗಳ ನಡುವೆ ಬೆಂಗಳೂರಿನ ಪ್ರತಿನಿಧಿಸೋ ಅಂತ 7 ಮಂದಿ ಸಚಿವರು ಇದ್ದಾರೆ. ಆರ್ ಅಶೋಕ್, ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್, ವಿ ಸೋಮಣ್ಣ, ಬೈರತಿ ಬಸವರಾಜ್, ಎಸ್ ಟಿ ಸೋಮಶೇಖರ್, ಕೆ ಗೋಪಾಲಯ್ಯ, ಮುನಿರತ್ನ, ಇಷ್ಟು ಮಂದಿ ಒಂದು ಕಡೆ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯ ಶಾಸಕರು ಉದಯಗೌಡಾಚಾರ್, ಸತೀಶ್ ರೆಡ್ಡಿ, ಸುರೇಶ್ ಕುಮಾರ್, ಅರವಿಂದ್ ಲಿಂಬಾವಳಿ, ಎಸ್ ರಘು, ಎಲ್ಲರೂ ಕೂಡ ಇದೇ ಆತಂಕದಲ್ಲೇ ಇರೋವಂಥದ್ದು ಸೋಮಣ್ಣ. ಹೀಗಾಗಿ ಬಿಬಿಎಂಪಿ ಚುನಾವಣೆಗೆ ಪರ್ಫೆಕ್ಟ್ ಆದಂಥ ಒಂದು ವೇದಿಕೆ ಈ ತನಕ ಆಗಿಲ್ಲ ಬಿಜೆಪಿ ಕಡೆಯಿಂದ. ಇದನ್ನು ಯಾವಾಗ ಮಾಡ್ತಾರೆ, ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ, ದೊಡ್ಡ ಪ್ರಶ್ನೆಯಾಗಿದೆ, ಮಿಲಿಯನ್ ಡಾಲರ್ ಪ್ರಶ್ನೆ. ಇದಕ್ಕೆ ಖುದ್ದು ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿಯ ಹೊಣೆಯನ್ನು ಹೊತ್ತಿರೋ ಅಂಥ ಹಣಕಾಸು ಸಚಿವರು, ರಾಜ್ಯದ ಮುಖ್ಯಮಂತ್ರಿಗಳು, ಬಸವರಾಜ ಬೊಮ್ಮಾಯಿ ಒಬ್ಬರೇ ಉತ್ತರವನ್ನು ನೀಡಬೇಕಾಗುತ್ತೆ ಸೋಮಣ್ಣ. ಅಂದರೆ ಮಧುಸೂದನ್, ಈ ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ ಒಂದು ಹಂತಕ್ಕೆ ಅನ್ನೋದಾದರೆ ತಡ ಆಗ್ತಿರೋದು ಯಾಕೆ? ಯಾಕೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಉಸ್ತುವಾರಿಗಳನ್ನ ನೇಮಕ ಮಾಡೋದ್ರಲ್ಲಿ ಹಿಂದೇಟು ಹಾಕ್ತಿರೋದು ಯಾಕೆ ಹಾಗಿದ್ರೆ ಮಧುಸೂದನ್? ಇಲ್ಲ, ಒಂದು ಸಮಯದ ಅಭಾವ. 7 ಮಂದಿ ಸಚಿವರು ಇದ್ದಾರೆ, 7 ಮಂದಿ ಸಚಿವರಲ್ಲಿ ಯಾರಿಗೆ ಒಬ್ಬರು ಕೊಟ್ಟರು ಮತ್ತೆ 6 ಮಂದಿಗೆ ಅಸಮಾಧಾನ. ಇತ್ತ ನೇರವಾಗಿ ಬೆಂಗಳೂರು ಈ ಹಿಂದೆ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಕೂಡ ಯಡಿಯೂರಪ್ಪನವರ ಬಳಿನೇ ಇತ್ತು ಬೆಂಗಳೂರು ಉಸ್ತುವಾರಿ ಖಾತೆ. ಆಗ ಚುನಾವಣೆ ಎದುರಾಗಿರಲಿಲ್ಲ, ಬಟ್ ಈಗ ಚುನಾವಣೆ ಎದುರಾಗಿದೆ. ಹೀಗಾಗಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಒಂಥರ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆರ್ ಅಶೋಕ್ ತಮ್ಮ ಆಪ್ತ ಸ್ನೇಹಿತ, ಅವ್ರಿಗೇನಾದರೂ ಬೆಂಗಳೂರು ನಗರ ಉಸ್ತುವಾರಿ ಕೊಟ್ಟರೆ ಬಾಕಿ ಇರುವಂಥ ಎಲ್ಲ ಸಚಿವರಿಗೂ ಅಸಮಾಧಾನ ಆಗುತ್ತೆ, ಹಿನ್ನಡೆ ಆಗಬಹುದು. ಅಥವಾ ಬೇರೆ ಯಾರಿಗಾದರೂ ಕೊಟ್ಟರೆ
ಆರ್ ಅಶೋಕ್ ಆದಿಯಾಗಿ ಯಾರೆಲ್ಲ ಲಿಸ್ಟಲ್ಲಿ ಇರ್ತಾರೋ ಒಬ್ಬರನ್ನ ಬಿಟ್ಟು ಇನ್ನು ಆರು ಜನ, ಅವರಷ್ಟು ಜನಕ್ಕೂ ಬೇಜಾರಾಗುತ್ತೆ. ಇಲ್ಲ ಹೊಸಬ್ರನ್ನ ಕರ್ಕೊಂಬಂದು ನಾವು ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿಯನ್ನು ಮಾಡೋಣ ಅಂದರೆ ಹೈಕಮಾಂಡ್ ನಾಯಕರು ಸಚಿವ ಸಂಪುಟ ವಿಸ್ತರಣೆಗೆ ಪುನರ್ರಚನೆಗೆ ಅವಕಾಶನೇ ಕೊಟ್ಟಿಲ್ಲ, ಇನ್ನನು ಮಾರ್ಚ್ 15 ತಾರೀಕು ಆಗಲಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟರಲ್ಲೇನಾದರೂ ಬಿ ಬಿ ಎಂ ಪಿ ಚುನಾವಣೆಗೆ ಒಂದಷ್ಟು ತಯಾರಿಗಳು ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಿಟಿ ರೌಂಡ್ಸ್ ಮಾಡಿಲ್ಲ. ಸಿಟಿ ರೌಂಡ್ಸ್ ಮಾಡೋಕೋದ್ರೆ ಬಜೆಟ್ ಪೂರ್ವಭಾವಿ ಸಭೆ ಮಾಡೋಕ್ಕಾಗಲ್ಲ, ಬಜೆಟ್ ಪೂರ್ವಭಾವಿ ಸಭೆ ಮಾಡೋಕೋದ್ರೆ ಅನುದಾನವನ್ನು ಮಿಸ್ಲಾಗಿ ಇಡಬೇಕಲ್ಲ, ಎಲ್ಲಿಂದ ಕ್ರೋಡೀಕರಣ ಮಾಡೋದು ಸಂಪನ್ಮೂಲವನ್ನು, ಈ ಎಲ್ಲ ಸಮಸ್ಯೆಗಳ ಮಧ್ಯೆ ಬಸವರಾಜ ಬೊಮ್ಮಾಯಿ ಇದ್ದಾರೆ. ಇದರ ಜೊತೆ ಜೊತೆಗೇನೆ ನೇರವಾಗಿ ಬಿ ಬಿ ಎಂ ಪಿ ಚುನಾವಣೆಗೆ ಬಿ ಜೆ ಪಿಯನ್ನು ಸನ್ನದ್ಧಗೊಳಿಸೋ ಅಂಥ ಶಕ್ತಿ ಸಾಮರ್ಥ್ಯ ಇರೋ ಅಂಥ ಚಾಣಾಕ್ಷತನ ಇರೋ ಅಂಥ ಒಬ್ಬ ನಾಯಕನ ಹುಡುಕಾಟದಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಸೋಮಣ್ಣ, ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.